ದ ಕ್ಲೈಂಟ್ಲಿಸ್ಟ್ ಸಿನಿಮಾದ ಮೊದಲ ಭಾಗದಲ್ಲಿ ನಾವು ಹೀರೋಯಿನ್ ತನ್ನ ಫ್ಯಾಮಿಲಿಗಾಗಿ ಮಸಾಜ್ ಸೆಂಟರ್ಗೆ ಸೇರ್ತಾಳೆ ಮತ್ತು ಅದರಲ್ಲಿ ಬಂದ ದುಡ್ಡಿನಿಂದ ತನ್ನ ಫ್ಯಾಮಿಲಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋದನ್ನು ನೋಡಿದ್ವಿ. ಆನಂತರ ಅವಳ ಲೈಫಲ್ಲಿ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಯಿತು ಅನ್ನೋದನ್ನು ಈಗ ನೋಡೋಣ. ಈ ನಡುವೆ ಹೀರೋಯಿನ್ಗೆ ತನ್ನ ಲೈಫಲ್ಲಿ ನಿದ್ದೆಯೂ ಕೂಡ ಕಡಿಮೆ ಆಗೋಗುತ್ತೆ. ಯಾಕಂದರೆ ಒಂದು ಕಡೆ ಕೆಲಸ, ಮತ್ತೊಂದು ಕಡೆ ತನ್ನ ಮಕ್ಕಳು, ಗಂಡ, ತನ್ನ ಫ್ಯಾಮಿಲಿ. ಈ ಪ್ರೊಸೆಸ್ಸಲ್ಲಿ ಹೀರೋಯಿನ್ಗೆ ನಿದ್ದೆ ಕಡಿಮೆಯಾಗಿ ಹೋಗೋದ್ರಿಂದ ಅವಳೊಂದ್ಸಾರಿ ಕಾರನ್ನು ಡ್ರೈವ್ ಮಾಡ್ತಾ ಬರ್ತಾ ಇರಬೇಕಾದ್ರೆ ಡ್ರೈವ್ ಮಾಡ್ತಾನೆ ನಿದ್ದೆಗೆ ಜಾರ್ತಾಳೆ. ಆ ಟೈಮಲ್ಲಿ ಇನ್ನೇನು ಆಕ್ಸಿಡೆಂಟ್ ಆಗಬೇಕು, ಆದರೆ ಅದೃಷ್ಟವಶಾತ್ ಅದರಿಂದ ಬಚಾವ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾಮೂಲಿನಂತೆ ಹೀರೋಯಿನ್ ಮತ್ತೆ ಕೆಲಸಕ್ಕೆ ಹೋಗ್ತಾಳೆ. ಹೀರೋಯಿನ್ ಡಲ್ ಆಗಿರೋದನ್ನು ನೋಡಿ ಅಲ್ಲಿಗೆ ಬಂದಿದ್ದಂಥ ಒಬ್ಬ ಕಸ್ಟಮರ್ ಅವಳ ಕೈಗೆ ಒಂದಷ್ಟು ಪೌಡರನ್ನು ಕೊಡ್ತಾನೆ. ನಂತರ ಅವನು ಹೇಳ್ತಾನೆ, ಇದನ್ನೇನಾದರೂ ನೀನು ತಗೊಂಡ್ರೆ ನೀನು ಫುಲ್ ಎನರ್ಜೆಟಿಕ್ ಆಗಿರ್ತೀಯ, ನಿನ್ನ ಮೈಂಡ್ ಎಲ್ಲವೂ ಕೂಡ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ತಾನೆ. ಹೀರೋಯಿನ್ ಕೂಡ ಅದನ್ನು ಲೈಟಾಗಿ ತೊಗೊಂಡು ಆ ಪ್ಯಾಕೆಟನ್ನು ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಹೊರಟೋಗ್ತಾಳೆ. ಆ ನೆಕ್ಸ್ಟ್ ಡೇ ಒಂದಿನ ಅವಳು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಗಲಾಟೆ ಮಾಡ್ತಾ ಇರ್ತಾರೆ. ಆದರೆ ಹೀರೋಯಿನ್ ತುಂಬ ಡಲ್ಲಾಗಿರ್ತಾಳೆ. ನನ್ನ ಸ್ಕೂಲ್ ಪ್ರಾಜೆಕ್ಟ್ಗೆ ಥರ್ಮೋಕಾಲ್ನಿಂದ ಬೊಂಬೆಗಳನ್ನ ಕಟ್ ಮಾಡಿಕೊಡು ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವಳ ಮಕ್ಕಳಿಗೋಸ್ಕರ ನಿದ್ದೆಯಿಂದ ಇದ್ದು ಬೊಂಬೆಗಳನ್ನು ತಯಾರಿಸ್ತಾ ಇರ್ತಾಳೆ. ಆದರೆ ಆಗಲೂ ಕೂಡ ಅವಳಿಗೆ ನಿದ್ದೆ ಎಳಿತಾ ಇರುತ್ತೆ. ಇದರಿಂದಾಗಿ ಅವಳಿಗೆ ಆ ಕಸ್ಟಮರ್ ಕೊಟ್ಟಿದ್ದಂತಹ ಮತ್ತು ಪದಾರ್ಥ ಜ್ಞಾಪಕಕ್ಕೆ ಬರುತ್ತೆ. ಅವಳು ಆ ಮತ್ತು ಪದಾರ್ಥವನ್ನು ಸೇವಿಸ್ತಾಳೆ. ಅದನ್ನು ತೆಗೆದುಕೊಂಡ ತಕ್ಷಣ ಅವಳಿಗೆ ಎನರ್ಜಿ ಕ್ರಿಯೇಟ್ ಆಗಿ ಮಕ್ಕಳ ಜೊತೆ ತುಂಬ ಸಂತೋಷವಾಗಿ ಕಳೆಯತೊಡಗ್ತಾಳೆ. ಆಗ ಮನೆಗೆ ಬಂದಂಥ ಗಂಡ ಕೂಡ ಮಕ್ಕಳ ಜೊತೆ ಅವಳು ಖುಷಿಯಾಗಿರೋದನ್ನು ನೋಡಿ, ಮಕ್ಕಳ ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಗ್ತಾನೆ. ಯು ಆರ್ ಎ ಗ್ರೇಟ್ ಮದರ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಅವರಮ್ಮ ಪ್ರಾಜೆಕ್ಟ್ ರಿಪೋರ್ಟ್ಗೆ ಬೊಂಬೆಗಳನ್ನು ತಯಾರಿಸಿ ಕೊಟ್ಟಿದ್ದಕ್ಕೆ ಸಂತೋಷ ಪಡ್ತಾರೆ. ನಂತರ ಹೀರೋಯಿನ್ ಏನು ಮಾಡ್ತಾಳೆ ಅಂದರೆ, ಬರ್ತಾ ಬರ್ತಾ ಆ ಮತ್ತು ಪದಾರ್ಥಗಳಿಗೆ ಅಡಿಕ್ಟ್ ಆಗಿ ಹೋಗ್ತಾಳೆ. ಗಟ್ಟಿಯಾಗಿ ಮಾತಾಡಿದ್ರೆ ಅದಿಲ್ಲದೆ ನಾನು ಇರೋದಕ್ಕೆ ಆಗಲ್ಲ ಅನ್ನೋಷ್ಟು ಜೋರಾಗಿ ಮಾತಾಡ್ತಾ ಇರ್ತಾಳೆ. ಆ ಮತ್ತು ಪದಾರ್ಥಗಳು ಅಂದರೆ ಆ ಡ್ರಗ್ಸನ್ನು ತಗೊಳ್ಳೋದ್ರಿಂದ ಅವಳ ಫೇಸ್ನಲ್ಲಿ ಕೂಡ ಚೇಂಜಸ್ ಕಾಣಿಸತೊಡಗುತ್ತೆ. ನಂತರ ಅವಳು ತನ್ನ ಮಕ್ಕಳ ಜೊತೆ ಕೂಡ ತುಂಬ ಕೋಪದಿಂದ ಮಾತಾಡ್ತಾಳೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಹೀರೋಯಿನ್ ತನ್ನ ರೂಮಿಗೆ ಬಂದು ತನಗೆ ತಾನೇ ಬಾಧೆ ಪಡತೊಡಗ್ತಾಳೆ. ಯಾಕಂದರೆ ಅವಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿರೋದು ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ಇನ್ನು ಕಟ್ ಮಾಡಿದ್ರೆ ಹೀರೋಯಿನ್ ಆ್ಯಸ್ ಯೂಶುವಲ್ ಆಗಿ ಡ್ಯೂಟಿಗೆ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಹೋಗಿ ಮಸಾಜ್ ಮಾಡ್ತಾ ಇರಬೇಕಾದ್ರೆ ರೂಮ್ನ ಹೊರಗಿನಿಂದ ಯಾರೋ ಬೆಲ್ ಮಾಡ್ತಾರೆ. ನಂತರ ಅವಳು ಯಾರು ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ರೂಮೊಳಕ್ಕೆ ಪೊಲೀಸ್ ಆಫೀಸರ್ಗಳು ಬರ್ತಾರೆ. ಇಲ್ಲಿಗೆ ಪೊಲೀಸರು ಬರೋದಕ್ಕೆ ಮೈನ್ ಕಾರಣ ಏನು ಅಂದರೆ, ಒಬ್ಬ ಚರ್ಚ್ ಫಾದರ್ ಈ ಮಸಾಜ್ ಸೆಂಟರ್ಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಒಬ್ಬ ಯಂಗ್ ಲೇಡಿ ಆ ಚರ್ಚ್ನ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳಲ್ವಾ, ಆ ಕಂಪ್ಲೇಂಟ್ನ ಭಾಗವಾಗಿ ಅವರು ಈ ಪಾರ್ಲರ್ ಮೇಲೆ ರೈಡ್ ಮಾಡಿರ್ತಾರೆ. ಅಲ್ಲಿಗೆ ಬಂದ ನಂತರ ಆ ಪಾರ್ಲರ್ನ ಮ್ಯಾನೇಜರ್ ಏನು ಹೇಳ್ತಾಳೆ ಅಂದರೆ, ನಾವು 10 ವರ್ಷದಿಂದ ಈ ಮಸಾಜ್ ಪಾರ್ಲರನ್ನು ರನ್ ಮಾಡ್ತಾ ಇದ್ದೀವಿ, ಅವತ್ತಿನಿಂದ ಇಲ್ಲದೇ ಇದ್ದಂಥ ಪ್ರಾಬ್ಲಮ್ ಈಗೇನು ಅಂತ ಕೇಳಿದಾಗ, ಅದಕ್ಕೆ ಪೊಲೀಸರು ನಮಗೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ಹಾಗಾಗಿ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಹೀರೋಯಿನ್ ಬ್ಯಾಗ್ನಲ್ಲಿದ್ದಂತಹ ಒಂದಷ್ಟು ಡ್ರಗ್ಸ್ ಸಿಕ್ಕಿಬಿಡುತ್ತೆ. ಇದರಿಂದಾಗಿ ಪೊಲೀಸರು ಅಲ್ಲಿದ್ದವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಮೀಡಿಯಾ ಕೂಡ ಅಲ್ಲಿರುತ್ತೆ. ಮಸಾಜ್ ಪಾರ್ಲರ್ ರೈಡ್ ವಿಷಯ ಟಿವಿಗಳಲ್ಲಿ ಲೈವ್ ಆಗಿ ಪ್ರಸಾರವಾಗತೊಡಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಹೀರೋಯಿನ್ ಹಸ್ಬೆಂಡ್ ಒಂದು ಬಾರ್ನಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಮಸಾಜ್ ಪಾರ್ಲರ್ ರೈಡ್ ಬಗ್ಗೆ ಮತ್ತು ಅಲ್ಲಿದ್ದ ಹುಡುಗಿಯರ ಬಗ್ಗೆ ಬಾರ್ನಲ್ಲಿ ಕುಳಿತು ಕಾಮಿಡಿ ಮಾಡ್ತಾ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅರೆನಗ್ನವಾಗಿ ಹೀರೋಯಿನ್ ಅರೆಸ್ಟ್ ಆಗಿದ್ದನ್ನು ಅವಳ ಗಂಡ ನೋಡಿಬಿಡ್ತಾನೆ. ಇದರಿಂದ ಅವನಿಗೆ ತುಂಬ ಬೇಜಾರಾಗಿ ಅಲ್ಲಿಂದ ಎದ್ದು ಮನೆಗೆ ಹೊರಟುಬಿಡ್ತಾನೆ. ಕಟ್ ಮಾಡಿದ್ರೆ ಹೀರೋಯಿನನ್ನು ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿರ್ತಾರೆ. ಇನ್ನು ಬಾರ್ ರನ್ ಮಾಡ್ತಾ ಇದ್ದಂಥ ಹೀರೋಯಿನ್ನ ಫ್ರೆಂಡ್ ಅವಳು ಅರೆಸ್ಟ್ ಆಗಿದ್ದನ್ನು ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಾಮೀನು ಕೊಟ್ಟು ರಿಲೀಸ್ ಮಾಡಿಸ್ತಾಳೆ. ನಂತರ ಅವಳು ಹೀರೋಯಿನನ್ನು ಕರ್ಕೊಂಡು ಬಂದು ಮನೆ ಹತ್ರಕ್ಕೆ ಬಿಡ್ತಾಳೆ. ಮನೆ ಕಡೆ ನೋಡುತ್ತಲೇ ಹೀರೋಯಿನ್ ತುಂಬ ಬಾಧೆ ಪಡ್ತಾಳೆ. ಹಾಗೆ ಮನೆಯೊಳಕ್ಕೆ ಎಂಟರ್ ಆಗ್ತಾಳೆ. ಆಗ ಮನೆಯಲ್ಲಿದ್ದಂಥ ಹೀರೋಯಿನ್ ಹಸ್ಬೆಂಡ್ ಹೇಳ್ತಾನೆ, ನಮ್ಮ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ನಾವು ವ್ಯಾಪಿಯಾಗೇ ಇದ್ದೀವಲ್ವಾ, ಯಾಕೆ ಈ ಥರ ಕೆಲಸ ಮಾಡಿದೆ ಅಂತ ಕೇಳ್ತಾನೆ. ಅಸಲು ನನಗೆ ಹೇಳಿದೆ ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ತುಂಬ ಬಾಧೆ ಪಡ್ತಾನೆ. ಹೀರೋಯಿನ್ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೆ ಅವನ ಹತ್ರ ಬರ್ತಾ ಇರಬೇಕಾದ್ರೆ ಅವಳನ್ನು ಅಸಹಿಸಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ. ಇದರಿಂದಾಗಿ ಹೇಳ್ತಾ ಹೀರೋಯಿನ್ ತುಂಬ ಬಾಧೆ ಪಡ್ತಾಳೆ. ಕಟ್ ಮಾಡಿದ್ರೆ ಹೀರೋಯಿನ್ಗೆ ಒಬ್ಬ ಲಾಯರ್ ಆಗಿರುವಂಥ ಫ್ರೆಂಡ್ ಕೂಡ ಇರ್ತಾಳೆ. ಅವಳ ಹತ್ರಕ್ಕೆ ಹೋಗಿ ತನ್ನ ಕೇಸನ್ನು ಟೇಕ್ ಆಫ್ ಮಾಡುವಂತ ಕೇಳ್ಕೊಳ್ತಾಳೆ. ಸರಿ ಅಂತ ಹೇಳಿ ಅವಳು ಕೂಡ ಆ ಕೇಸನ್ನು ಟೇಕ್ ಆಫ್ ಮಾಡೋದಕ್ಕೆ ಒಪ್ಕೊಳ್ತಾಳೆ. ಆನಂತರ ಆ ಲಾಯರ್ ಏನು ಹೇಳ್ತಾಳೆ ಅಂದರೆ, ಈ ಕೇಸಲ್ಲಿ ನಿನಗೆ 10 ವರ್ಷ ಶಿಕ್ಷೆ ಆಗೋದು ಗ್ಯಾರಂಟಿ, ಆದರೆ ಈ ಕೇಸ್ನಿಂದ ಬಚಾವಾಗೋದಕ್ಕೆ ಇನ್ನೊಂದು ದಾರಿ ಕೂಡ ಇದೆ. ಅದೇನು ಅಂದರೆ, ನೀನೇನಾದರೂ ನಿನ್ನ ಹತ್ರಕ್ಕೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತಿದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಬರೆದುಕೊಟ್ರೆ ನಾವು ಅದರಿಂದ ರಿಟರ್ನ್ ಕೇಸ್ ಫೈಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋಯಿನ್ ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ.
ಕಟ್ ಮಾಡಿದ್ರೆ ಹೀರೋಯಿನ್ ಮನೆಗೆ ಹೋಗುವಷ್ಟರಲ್ಲಿ ಅವಳ ಗಂಡ ಮಕ್ಕಳನ್ನ ಕರೆದುಕೊಂಡು ಅವಳಿಗೆ ಡೈವರ್ಸ್ ಕೊಟ್ಟು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಆದರೆ ಅಪ್ಪ ಅಮ್ಮ ಡೈವರ್ಸ್ ತಗೊಳ್ತಿದ್ದಾರೆ ಅನ್ನೋ ವಿಷಯ ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹೀರೋಯಿನ್ ಬಂದು ಗಂಡನನ್ನು ಬಿಟ್ಟು ಹೋಗಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಅವನು ಒಪ್ಪೋದಿಲ್ಲ. ಆಗ ಹೀರೋಯಿನ್ ಬಂದು ತನ್ನ ಮಕ್ಕಳನ್ನು ತಪ್ಪಿಕೊಂಡು ಅಳ್ತಾಳೆ. ಆನಂತರ ಹೀರೋ ಮಕ್ಕಳನ್ನು ಕಾರಿಗೆ ಎತ್ತಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಹೀರೋಯಿನ್ನು ಮತ್ತು ಅವಳ ಜೊತೆ ಮಸಾಜ್ ಮಾಡಿದಂತಹ ಎಲ್ಲ ಯುವತಿಯರು ಹೆಂಗಸರು ತಮ್ಮ ಪಾರ್ಲರ್ಗೆ ಬಂದು ಇಲ್ಲಿಗಲ್ ಆಗಿ ಮಸಾಜ್ ಮಾಡಿಸ್ಕೊಂಡಂತಹ ಗಣ್ಯ ವ್ಯಕ್ತಿಗಳ ಲಿಸ್ಟನ್ನು ಬರೆಯತೊಡಗ್ತಾರೆ. ಅವರು ಬರೆಯೋದನ್ನು ಶುರು ಮಾಡಿದ ನಂತರ ಆ ಲಿಸ್ಟ್ನಲ್ಲಿದ್ದವರ ಹೆಸರುಗಳನ್ನು ನೋಡಿ ಆ ಲಾಯರ್ ಭಯಪಡತೊಡಗ್ತಾಳೆ. ಯಾಕಂದರೆ ಆ ಮಸಾಜ್ ಸೆಂಟರ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಮಸಾಜ್ಗಳನ್ನು ಮಾಡಿಸ್ಕೊಂಡು ಖುಷಿಪಟ್ಟು ಹೋಗಿರ್ತಾರೆ. ಚರ್ಚ್ ಫಾದರ್ಗಳು, ರಾಜಕಾರಣಿಗಳು, ಹೈಕೋರ್ಟ್ ಜಡ್ಜ್ಗಳು ಕೂಡ ಬಂದು ಹೋಗಿರ್ತಾರೆ. ಅದನ್ನು ನೋಡಿ ಹೀರೋಯಿನ್ಗಳ ಫ್ರೆಂಡ್ ಆದಂಥ ಲಾಯರ್ ಕೂಡ ಭಯ ಬಿದ್ದೋಗ್ತಾಳೆ. ಕಟ್ ಮಾಡಿದ್ರೆ ಮತ್ತೆ ಇವರು ಕೇಸ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಆ ಲಿಸ್ಟ್ನಲ್ಲಿದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಮೀಡಿಯಾದಲ್ಲಿ ಅಲ್ಚಲ್ಲೆಬ್ಬಿಸಿಬಿಡ್ತವೆ. ಎಲ್ಲಿ ನೋಡಿದ್ರು ಮಸಾಜ್ ಸೆಂಟರ್ನಲ್ಲಿ ಅವರಿದ್ರಂತೆ, ಇವರಿದ್ರಂತೆ, ಇಂಥವರೆಲ್ಲ ಹೋಗಿ ಮಸಾಜ್ ಮಾಡಿಸ್ಕೊಂಡಿದ್ರಂತೆ ಅನ್ನೋ ಮಾತುಗಳು ಅಮೆರಿಕದ ಎಲ್ಲ ಕಡೆ ಕೇಳಿಸತೊಡಗುತ್ತೆ. ನಂತರ ಈ ಕೇಸ್ ಕೋರ್ಟ್ಗೆ ಹಿಯರಿಂಗ್ಗೆ ಬರುತ್ತೆ. ವಾದ ವಿವಾದಗಳೆಲ್ಲವೂ ನಡೆದ ನಂತರ ಆ ಕೋರ್ಟ್ನ ಜಡ್ಜ್ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನು ಅಂದರೆ ಈ ತಪ್ಪನ್ನು ಮಾಡಿದ್ದರಿಂದ ಅಲ್ಲಿದ್ದ ಎಲ್ಲರಿಗೂ ಒಂದು ತಿಂಗಳ ಶಿಕ್ಷೆಯನ್ನು ವಿಧಿಸ್ತಾರೆ. ಆನಂತರ ಹೀರೋಯಿನ್ ಜೈಲಿಗೆ ಹೊರಟು ಹೋಗ್ತಾಳೆ. ಜೈಲಿಗೆ ಹೋದ ನಂತರ ಆ ಒಂದು ತಿಂಗಳು ಜೈಲು ಅವಳಿಗೆ ಒಂದು ನರಕವಾಗಿ ಕಾಣಿಸುತ್ತೆ. ಆದರೂ ಅದನ್ನು ಅನುಭವಿಸಿ ತಿಂಗಳ ನಂತರ ಹೊರಕ್ಕೆ ಬರ್ತಾಳೆ. ಮನೆಗೆ ಬಂದ ನಂತರ ಒಬ್ಬಳೇ ಮನೆಯಲ್ಲಿ ಕೂತ್ಕೊಂಡು ತುಂಬ ಬಾಧೆ ಪಡತೊಡಗ್ತಾಳೆ. ಆ ನೆಕ್ಸ್ಟ್ ಡೇ ಮಸಾಜ್ ಪಾರ್ಲರ್ನಲ್ಲಿ ಇವಳ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಯುವತಿಯೊಬ್ಬಳು ಹೀರೋಯಿನ್ ಹತ್ರಕ್ಕೆ ಬಂದು ನಮ್ಮಿಬ್ಬರಿಗೂ ಒಂದು ಕೆಲಸ ಸಿಕ್ಕಿದೆ ಅಂತೇಳಿ ಒಂದು ರೆಸ್ಟೋರೆಂಟ್ನಲ್ಲಿ ಫುಡ್ ಸರ್ವ್ ಮಾಡೋ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಹೀರೋಯಿನ್ ಕೂಡ ಆರಾಮಾಗಿ ಕೆಲಸವನ್ನು ಮಾಡತೊಡಗ್ತಾಳೆ. ಆನಂತರ ಹೀರೋಯಿನ್ಗೆ ಟೇಬಲ್ ಮೇಲೆ $5 ಟಿಪ್ ಸಿಗುತ್ತೆ. ಇದನ್ನು ನೋಡಿದಂಥ ಹೀರೋಯಿನ್ ತುಂಬ ಖುಷಿ ಆಗ್ತಾಳೆ. ಯಾಕಂದರೆ ಒಂದು ದಿನಕ್ಕೆ ಸಾವಿರಾರು ಡಾಲರ್ಗಳನ್ನು ಸಂಪಾದಿಸಿದ್ದೀನಿ, ಆದರೆ ಆ ಕೆಲಸ ನನಗಿಷ್ಟವಾಗಿರಲಿಲ್ಲ. ಯಾವಾಗಲೂ ನರಕದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ಸೋದು. ಆದರೆ ನಾನು ಆರಾಮಾಗಿ ಕೆಲಸ ಮಾಡಿಕೊಂಡು ಸಂಪಾದಿಸಿದ ಈ $5 ಟಿಪ್ ಅದೆಲ್ಲಕ್ಕಿಂತಲೂ ಹೆಚ್ಚು ಅಂತ ಫ್ರೆಂಡ್ ಜೊತೆ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಟೈಮ್ 12 ಆಗುತ್ತೆ. ಕಟ್ ಮಾಡಿದ್ರೆ ಅವಳ ಫ್ರೆಂಡು ಅವಳಿಗೋಸ್ಕರ ಒಂದು ಕಪ್ ಕೇಕನ್ನು ತಂದು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ಗೆ ತನ್ನ ಬರ್ತ್ಡೇ ನೆನಪಾಗುತ್ತೆ ಮತ್ತು ಇದೇ ದಿನ ನನ್ನ ಮಗನ ಬರ್ತ್ಡೇ ಅಂತ ನೆನಪಾಗುತ್ತೆ. ನಂತರ ಅವಳು ತನ್ನ ಮಗನ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋದ ನಂತರ ಅಲ್ಲಿ ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಮದರ್ ಕೂಡ ಇರ್ತಾರೆ. ಅವರೆಲ್ಲರನ್ನ ಒಟ್ಟಾಗಿ ನೋಡಿ ಅವಳು ತುಂಬ ಸಂತೋಷ ಪಡ್ತಾಳೆ. ಆಗ ತಕ್ಷಣ ಹೀರೋಯಿನ್ ಮದರ್ ಹೀರೋಯಿನ್ಗೆ ಹೇಳ್ತಾಳೆ, ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ನಾನು ನಿನ್ನನ್ನು ಸರಿಯಾದ ದಾರಿನಲ್ಲೇ ಬೆಳೆಸಿದ್ದೀನಿ ಅಂತ. ಯಾಕಂದರೆ ನೀನು ಮಾಡಿದ ತಪ್ಪಲ್ಲ, ಎಲ್ಲವನ್ನು ಕೂಡ ನೀನು ನಿನ್ನ ಫ್ಯಾಮಿಲಿಗೋಸ್ಕರನೇ ಮಾಡಿದ್ದೀಯ. ಸೊ ಹಾಗಾಗಿ ನೀನು ಯಾವತ್ತೂ ಕೂಡ ಕರೆಕ್ಟ್ ದಾರಿನಲ್ಲೇ ಇದೆಯಾ ಅಂತ ಮಗಳಿಗೆ ಹೇಳ್ತಾಳೆ. ಮಗಳೊಂದಿಗೆ ತುಂಬ ಖುಷಿಯಾಗಿ ಮಾತಾಡ್ತಾಳೆ. ಅದೇ ಸಮಯದಲ್ಲಿ ಹೀರೋಯಿನ್ ತನ್ನ ಗಂಡನ ಹತ್ತಿರಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋದ ನಂತರ ಗಂಡ ಏನು ಹೇಳ್ತಾನೆ ಅಂದರೆ, ನಿನಗೇನು ಬೇಕು ಅಂತ. ಅದಕ್ಕೆ ಅವಳು, ನನಗೇನು ಬೇಕು ಅಂತ ನಿನಗೆ ಗೊತ್ತಿದೆ, ನನಗೊಂದು ಅದ್ಭುತವಾದ ಫ್ಯಾಮಿಲಿ ಬೇಕು ಅಂತ ಕೇಳ್ತಾಳೆ. ಹೀರೋ ಖುಷಿಯಾಗಿ ನಗ್ತಾ ಅವಳನ್ನು ತಪ್ಪಿಕೊಳ್ತಾನೆ. ಅವಳು ಕೂಡ ಮತ್ತೆ ತನ್ನ ಫ್ಯಾಮಿಲಿಯೊಂದಿಗೆ ಸೇರಿಕೊಳ್ತಾಳೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.